ಸಿಎಂ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ ಹಿಂದೆ ನಿರ್ಧಾರ ಆಗತ್ತಾ? ಮುಂದೆ ಏನು? ಹೈಕೋರ್ಟ್ ತೀರ್ಪು ಏನು ಬರುತ್ತೆ ಅನ್ನುವಂಥ ಕುತೂಹಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ತೀರ್ಪು ಬರುತ್ತೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟಿಂದ ತೀರ್ಪು ಪ್ರಕಟ ಆಗತ್ತೆ. ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ ಏನಾಗತ್ತೆ ಅನ್ನುವಂಥ ಕುತೂಹಲ ಇದೆ. ಎಲ್ಲ ಕುತೂಹಲಕ್ಕೂ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗತ್ತೆ. 12 ಗಂಟೆಗೆ 12 ಗಂಟೆ ಆಯಿತು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯ ಮತ್ತು ಈ ತೀರ್ಪು ಏನಿದೆಯಲ್ಲ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಸರಿನಾ ತಪ್ಪು ಅನ್ನೋದ್ರ ಬಗ್ಗೆ ಉತ್ತರ ಸಿಗತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಸಹಜವಾಗಿ ಎರಡು ಕಡೆ ಟೆನ್ಷನ್ ಇದೆ. ಒಂದು, ದೂರುದಾರರು ಕೊಟ್ಟಿರುವಂಥದ್ದು, ದೂರುದಾರರು ಹೇಳ್ತಾ ಇರುವಂಥದ್ದು, ಇಲ್ಲಿ ನಮಗೆ ನಮ್ಮ ಪರವಾಗಿ ಆದೇಶ ಬಂದಿಲ್ಲ ಅಂತಂದರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತೇಳಿ. ಸಿದ್ದರಾಮಯ್ಯನವರು ಕೂಡ ಅದನ್ನೇ ಮಾಡ್ತಾರೆ. ಆದರೆ ಇವತ್ತು ಇದು ಅಂತಿಮ ಆಗೋದಿಲ್ಲ. ಆದರೆ ಒಂದು ವೇಳೆ ಸಿದ್ದರಾಮಯ್ಯ ವಿರುದ್ಧ ಬಂದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಈ ಸರ್ಕಾರಕ್ಕೆ. ಸೊ ಕೋರ್ಟ್ ಹಾಲ್ನ 17ರಲ್ಲಿ ವಕೀಲರು ಕೂಡ ಈಗಾಗಲೇ ಜಮಾಯಿಸಿದ್ದಾರೆ. ಕಾನೂನು ತಜ್ಞರ ಜೊತೆ ಸಿಎಂ ಈಗಾಗಲೇ ಮಾತುಕತೆಯನ್ನು ಮುಂದುವರೆಸಿದ್ದಾರೆ. ಕೋರ್ಟ್ ತೀರ್ಪಿನ ಮೇಲೆ ಇಡೀ ರಾಜ್ಯದ ಚಿತ್ತ ಇದೆ. ಸೊ ಕೋರ್ಟ್ ತೀರ್ಪು ಎದುರನ್ನು ರಾಜಕೀಯ ನಾಯಕರು ಕೂಡ ನೋಡ್ತಾ ಇರುವಂಥದ್ದು. ಬಹುಶಃ ಸಿದ್ದರಾಮಯ್ಯ ಅವರಿಗೆ ಇವತ್ತು ರಾತ್ರಿ ನಿದ್ದೆ ಬರಲಿಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಸಾಕಷ್ಟು ಟೆನ್ಷನ್ ಇದೆ. ಯಾಕೆ ಈಗ ಹೆಂಗಾಗ್ಬಿಡುತ್ತೆ ಅಂದರೆ, ಒಂದು ವೇಳೆ ಸಿದ್ದರಾಮಯ್ಯ ವಿರುದ್ಧ ಆಯಿತು ತನಿಖೆ ಮಾಡಿ ಅಂತ ಕೊಟ್ಟಾದ ಮೇಲೆ ಅನಿವಾರ್ಯವಾಗಿ ರಾಜೀನಾಮೆಯನ್ನು ನೀಡಲೇಬೇಕಾಗತ್ತೆ. ಕಾನೂನು ಪ್ರಕಾರ ಕೊಡಲೇಬೇಕು ಅಂತೇನಿಲ್ಲ, ಆದರೆ ಒಳಗೆ ನಡೀತಾ ಇದೆಯಲ್ಲ ಅದನ್ನು ನೋಡ್ತಾ ಇದ್ರೆ, ರಾಜಕೀಯ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಅನಿವಾರ್ಯವಾಗಿ ರಾಜೀನಾಮೆಯನ್ನು ಕೊಡಬೇಕಾಗಿರುವಂಥ ಪ್ರಸಂಗ ಎದುರಾಗತ್ತೆ. ಆ ಟೆನ್ಷನ್ ಬಹುಶಃ ಸಿದ್ದರಾಮಯ್ಯ ಅವರಿಗೆ ಇರಬಹುದು ಅಂತ ಅನ್ನಿಸ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯ ಪರವಾಗಿ ಬಂತು ಅಂತಂದರೆ ಈ ವಿರೋಧ ಬಣ ಏನಿತ್ತಲ್ಲ, ಸಿದ್ದರಾಮಯ್ಯ ವಿರುದ್ಧವಾಗಿ ನಾನೇ ಸಿ ಎಂ ಅಂತೇಳಿ ಏನು ಹೇಳ್ತಾ ಇದ್ರಲ್ಲ, ಸೊ ಅವರಂತೂ ಮಾತನಾಡಂಗೇ ಇಲ್ಲ, ಏನು ಮಾತಾಡಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಮತ್ತು ಧೈರ್ಯವಾಗಿ ಸಿದ್ದರಾಮಯ್ಯ ಇನ್ನು ಉಳಿದಿರುವಂಥ ಅವಧಿ ಏನಿದೆಯಲ್ಲ, 5 ವರ್ಷಗಳ ಕಾಲ ಇವರೇ ಸಿ ಎಂ ಆಗಿ ಮುಂದುವರಿಸಬಹುದು. ನೋಡಿ, ಸಹಜವಾಗಿ ಇಲ್ಲಿ ಪ್ರಾಸಿಕ್ಯೂಷನ್ ತೀರ್ಪು ಏನು ಬರುತ್ತೆ ಅಂತೇಳಿ, ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಿರುವಂಥ ಟೆನ್ಷನ್ ಇದೆ. ಈಗ ಏನು ಬರಬಹುದು ತೀರ್ಪು ಅಂತೇಳಿ, ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತೀರ್ಪನ್ನು ಪ್ರಕಟಿಸಲಿದ್ದಾರೆ. ಏಕಸದಸ್ಯ ಪೀಠದಲ್ಲಿ ವ್ಯತಿರಿಕ್ತ ಬಂದರೆ ಮೇಲ್ಮನವಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಸೊ ನಾಳೆ ಅಥವಾ ಗುರುವಾರ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಎರಡೂ ಕಡೆ ವಕೀಲರಿಂದಲೂ ಕೂಡ ಮೇಲ್ಮನವಿಗೆ ಅವಕಾಶ ಇರುತ್ತೆ. ಸಿಎಂ ಮತ್ತು ದೂರುದಾರ ಪರರಾಗಿರುವಂಥ ವಕೀಲರು ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಅವಕಾಶ ಇರುತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ. ಈ ಪ್ರಕರಣ ಇಲ್ಲಿಗಂತೂ ಸದ್ಯಕ್ಕೆ ಇಲ್ಲಿಗಂತೂ ಅದು ಕ್ಲೋಸ್ ಆಗಲ್ಲ ಪ್ರಕರಣ. ಇವತ್ತು ಏನೇ ಇರಲಿ, ಸಿದ್ದರಾಮಯ್ಯ ಪರವಾಗಿ ಬರಲಿ ಅಥವಾ ಏನು ದೂರುದಾರನ್ನು ಕೊಟ್ಟಿದಾರಲ್ಲ ಅವರ ಪರವಾಗಿ ಬಂದರೂ ಕೂಡ ಸುಪ್ರೀಂ ಕೋರ್ಟ್ ತನಕ ಈ ಪ್ರಕರಣ ಹೋಗುತ್ತೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಸಿದ್ದರಾಮಯ್ಯಗೆ ಟೆನ್ಷನ್ ಶುರು ಆಗಿಬಿಡುತ್ತೆ. ಒಂದು ವೇಳೆ ಅವರ ವಿರುದ್ಧ ಕೊಟ್ಟರೆ ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಗತ್ತೆ, ಒತ್ತಡ ಜಾಸ್ತಿ ಆಗುತ್ತೆ, ಹೈಕಮಾಂಡ್ ಕಡೆಯಿಂದ ಒತ್ತಡ ಬಂದರೂ ಬರಬಹುದು. ಆಮೇಲೆ ಅವರ ರಾಜಕೀಯ ಇತ್ತೀಚೆಗೆ ಸಿಎಂ ಕುರ್ಚಿಗಾಗಿ ಯಾವ ರೀತಿಯಾಗಿ ಪೈಪೋಟಿ ನಡೀತಾ ಇತ್ತಲ್ಲ, ಅದು ಜೋರಾಗಿಬಿಡುತ್ತೆ. ಆಮೇಲೆ ವಿಪಕ್ಷದವರು ಬಿಡಬೇಕಲ್ಲ. ಈಗ ರಾಜೀನಾಮೆಯನ್ನು ಕೊಡಬೇಕು ಅಂತೇನಿಲ್ಲ, ಅಂದರೆ ಈಗ ಇದು ದೂರು ಒಂದು ವೇಳೆ ಆದೇಶ ಬಂದಾದ ನಂತರ ಹೇಳ್ತಾ ಇರುವಂಥದ್ದು, ಆದೇಶ ಬಂದಾದ ಮೇಲೆ ಹಿಂಗಾಯಿತು ಅಂದರೆ ರಾಜೀನಾಮೆ ಕೊಡಬೇಕು ಅಂತೇನಿಲ್ಲ. ಜೈಲಲ್ಲೇ ಇದ್ಕೊಂಡು ಅಥವಾ FIR ಆಯಿತು ಅಂತಂದರೆ ಅದನ್ನು ತನಿಖೆಯನ್ನು ಎದುರಿಸ್ಕೊಂಡೇ ಅಧಿಕಾರವನ್ನು ನಡೆಸಬಹುದು. ಕೇಜ್ರಿವಾಲ್ ಹೆಂಗೆ ನಡೆಸಿದ್ರಲ್ಲ ಹಂಗೆ, ಬಟ್ ಇಲ್ಲಿ ಹಂಗೆ ಆಗಲ್ಲ. ಯಾಕಂದರೆ ಇಲ್ಲಿ ಹೈಕಮಾಂಡ್ ಇದೆ, ಬಟ್ ಅಲ್ಲಿ ಇಲ್ಲ. ಕೇಜ್ರಿವಾಲ್ ಅಂದರೆ ಅವರು ಏನು ಹೇಳ್ತಾರೆ ಅದೇ ನಡೆಯುತ್ತೆ, ಬಟ್ ಇಲ್ಲಿ ಹಂಗೆ ಆಗೋದಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ, ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯ ನಿರ್ಧಾರ ಆಗತ್ತೆ, ಯಾವ ಕಡೆ ಇರಬಹುದು ಅಂತೇಳಿ.
ಹೇಮ್ಕುಮಾರ್ ಮೂಡ ಹಗರಣ ಪ್ರಾಸಿಕ್ಯೂಷನ್ ಅನುಮತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಲ್ಲಿ ಆಸೀನರಾಗಿರುವಂತದ್ದು, ಕೆಲವೇ ಕ್ಷಣಗಳಲ್ಲಿ ತೀರ್ಪು ನೀಡುವ ಸಾಧ್ಯತೆ ಕೂಡ ಇರುವಂತದ್ದು. ಸೊ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಪರ ವಕೀಲರಾದಂತಹ ಅಭಿಷೇಕ್ ಮನು ಸಿಂಗ್ವಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದಾರೆ. ಸೊ ಸದ್ಯ ಎಲ್ಲರ ಚಿತ್ತ ಹೈಕೋರ್ಟ್ನತ್ತ ಅಂತ ಹೇಳ್ಬಹುದು. ಹೈಕೋರ್ಟ್ ಅಲ್ಲಿ ಯಾವ ರೀತಿಯಾದಂತಹ ತೀರ್ಪು ಬರುತ್ತೆ, ತುರ್ತು ಪ್ರಕರಣಗಳ ಮೆನುವನ್ನ ಸದ್ಯ ನ್ಯಾಯಮೂರ್ತಿಗಳು ಸ್ವೀಕಾರ ಮಾಡ್ತಾ ಇದ್ದಾರೆ. ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಮೂಡ ಹಗರಣದ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಏನು ಅನುಮತಿ ಕೊಟ್ಟಿದ್ದಾರೆ. ಸೊ ಈಗಾಗಲೇ ವಾದ ಪ್ರತಿವಾದ ಮುಗ್ದಿರುವಂತದ್ದು. ಸೊ ಈಗ ತೀರ್ಪನ್ನ ಪ್ರಕಟಿಸ್ತಾರೆ, ಆ ತೀರ್ಪಿನ ಆಧಾರದ ಮೇರೆಗೆ ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗಾಗಲೇ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗಿರೋದು, ಆದ್ರೂ ಕೂಡ ಅವರಿಗೆ ಒಂದು ಟೆನ್ಷನ್ ಇದೆ ಮೂಡ ಕೇಸ್ ಅಲ್ಲಿ ಯಾವ ರೀತಿಯಾದಂತಹ ತೀರ್ಪು ಬರುತ್ತೆ ಅಂತ. ಯಾಕಂದ್ರೆ ಈಗಾಗಲೇ ಕಾನೂನಿನ ರೀತಿಯಲ್ಲೇ ಮುಂದೆ ಹೋರಾಟ ಮಾಡಲು ಕೂಡ ನಿರ್ಧಾರ ಮಾಡ್ತಾರೆ. ಸೊ ಒಂದು ವೇಳೆ ಏಕಸದಸ್ಯ ಪೀಠದಲ್ಲಿ ವ್ಯತಿರಿಕ್ತವಾದ ತೀರ್ಪು ಬಂದ್ರೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಸಲ್ಲಿಕೆ ಮಾಡಲು ಈಗಾಗಲೇ ತಮ್ಮ ವಕೀಲರ ಮೂಲಕ ಚರ್ಚೆ ಮಾಡಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಮತ್ತೆ ಸುಪ್ರೀಂ ಕೋರ್ಟ್ಗೆ ಕೂಡ ಒಂದು ಅರ್ಜಿ ಸಲ್ಲಿಕೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಸದ್ಯ ಆದೇಶ ಪ್ರಕ್ರಿಯೆಯನ್ನ ಕೂಡ ಆರಂಭ ಮಾಡಿರುವಂತದ್ದು ನ್ಯಾಯಮೂರ್ತಿಗಳು. ಯಾವ ರೀತಿಯಾದಂತಹ ಆದೇಶ ಕೊಡ್ತಾರೆ ಅನ್ನೋದು ಕೂಡ ಈಗ ಬಹಳಷ್ಟು ಪ್ರಮುಖವಾಗಿರುವಂತದ್ದು. ಹೈಕೋರ್ಟ್ನ 17ನೇ ಹಾಲ್ನಲ್ಲಿ ಸದ್ಯ ಎಲ್ಲಾ ವಕೀಲರು ಕೂಡ ಸೇರಿರುವಂತದ್ದು. ಅಂದ್ರೆ ನ್ಯಾಯಮೂರ್ತಿಗಳು ಯಾವ ರೀತಿಯಾದಂತಹ ತೀರ್ಪನ್ನ ಕೊಡ್ತಾರೆ ಅಂತ. ಒಂದು ವೇಳೆ ವ್ಯತಿರಿಕ್ತವಾದ ತೀರ್ಪು ಬಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗಾಗಲೇ ಹೈಕೋರ್ಟ್ನ ಸುತ್ತ ಅಂದ್ರೆ ದೂರುದಾರರ ವಕೀಲರು ಹಾಗೇನೆ ಏನು 3 ಜನ ದೂರುದಾರರಿದ್ದಾರೆ, ಅವರಲ್ಲಿ ಇಬ್ಬರು ಕೂಡ ಬಂದಿರುವಂತದ್ದು. ಅಂದ್ರೆ ಸ್ನೇಹಮಯಿ ಕೃಷ್ಣ ಹಾಗೇನೆ ಪ್ರದೀಪ್ ಕುಮಾರ್ ಅವರು ಕೂಡ ಈಗಾಗಲೇ ಹೈಕೋರ್ಟ್ ಅಂತ ಬಂದಿದ್ದಾರೆ. ಸೊ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಕೂಡ ಪ್ರಕಟವಾಗುತ್ತೆ. ಒಂದು ವೇಳೆ ತಮ್ಮ ವಿರುದ್ಧ ತೀರ್ಪು ಬಂದ್ರೆ ಅದನ್ನ ಯಾವ ರೀತಿ ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು, ಕಾನೂನಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಈಗಾಗಲೇ ಪ್ಲಾನ್ ಅನ್ನ ಕೂಡ ಎರಡೂ ಕಡೆ ಅವ್ರು ಮಾಡಿರುವಂತದ್ದು. ಆದ್ರೆ ಹೇಮ್ಕುಮಾರ್, ಈಗ ನ್ಯಾಯಮೂರ್ತಿಗಳು ಯಾವ ರೀತಿಯಾದಂತಹ ತೀರ್ಪು ಕೊಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಕೆಲವರು ಅಂದ್ರೆ ಈಗಾಗಲೇ ತಮ್ಮ ಪರ ತೀರ್ಪು ಬರಬಹುದು ಅಂತ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಕೆಲ ಸಚಿವರಾಗಿರ್ಬೋದು, ಹಾಗೇನೆ ವಕೀಲರು ಕೂಡ ಬಹಳಷ್ಟು ಭರವಸೆಯಲ್ಲಿರುವಂತದ್ದು. ಆದ್ರೆ ವಾದ ಪ್ರತಿವಾದವನ್ನು ನೋಡಿದಾದ್ರೆ ಬಹಳಷ್ಟು ವಿಚಾರಗಳು ಕೂಡ ಹೈಕೋರ್ಟ್ ಅಲ್ಲಿ ನಡೆದಿತ್ತು. ಸುಮಾರು 6 ಗಂಟೆಗಳ ಅಂದ್ರೆ 6 ದಿನಗಳಲ್ಲಿ 38 ಗಂಟೆಗಳ ಕಾಲ ನಡೆದಂತಹ ವಾದದಲ್ಲಿ ಬಹಳಷ್ಟು ವಿಚಾರಗಳು ಕೂಡ ನಡೆದಿರುವಂತದ್ದು. ಸೊ ಇದನ್ನೆಲ್ಲ ನೋಡುವಾಗ ಒಂದ ಸಿದ್ದರಾಮಯ್ಯಗೆ ಬಹಳಷ್ಟು ಅಂದ್ರೆ ತೀರ್ಪು ವ್ಯತಿರಿಕ್ತ ಬರುವ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ 3 ದೂರುದಾರರು ಕೂಡ ನೀಡಿರುವಂತಹ ಕೆಲವೊಂದು ವಿಚಾರ ಏನಿದೆ ಅದರಲ್ಲಿ ಬಹಳಷ್ಟು ಸಾಕ್ಷ್ಯಗಳು ಕೂಡ ಇರುವಂತದ್ದು. ಸದ್ಯ ನ್ಯಾಯಮೂರ್ತಿಗಳು ಅಂದ್ರೆ ಕೆಲವೊಂದು ವಿಚಾರಗಳನ್ನ ಕೂಡ ಮುಂದಿಡ್ತಾ ಇದ್ದಾರೆ ಹೇಮ್ಕುಮಾರ್. ಎಸ್, ಓಕೆ ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೈಕೋರ್ಟ್ ಕಲಾಪ ಈಗ ಆರಂಭ ಆಗಿದೆ. ಈಗ ಜಡ್ಜ್ ತೀರ್ಪನ್ನ ಓದ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ತೀರ್ಪು ಬರುತ್ತೆ. ಈಗಾಗಲೇ ಕಲಾಪ ಆರಂಭ ಆಗಿದೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಮೂಡ ಕೇಸ್ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಎಂ ಸಿಂಗ್ವಿ ಹಾಜರಾಗಿರುವಂಥದ್ದು. ಸಿಎಂ ಪರ ವಕೀಲರು ಅಭಿಷೇಕ್ ಸಿಂಗ್ವಿ ಅವರು ಹಾಜರಾಗಿದ್ದಾರೆ. ವಾದ ಪ್ರತಿವಾದ ಆಗತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ತೀರ್ಪು ಹೊರಬರುತ್ತೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರುವಂತಹ ಮೊಟ್ಟ ಮೊದಲ ಪ್ರಕರಣ ಇದು. ಇದುವರೆಗೂ ರಾಜಕೀಯ ಜೀವನದಲ್ಲಿ ಸಿಎಂ ಸಿದ್ದರಾಮಯ್ಯ ಅರ್ಜಿ ವಜಾ ಮಾಡಿದೆ ಕೋರ್ಟ್. ಈಗ ಬರ್ತಾ ಇರುವಂತಹ ಅಪ್ಡೇಟ್, ಸಿಎಂ ಸಿದ್ದರಾಮಯ್ಯ ಅವರ ಅರ್ಜಿಯ ವಜಾ ಮಾಡಿರುವಂಥದ್ದು ಕೋರ್ಟ್. ಸಿಎಂ ಸಿದ್ದರಾಮಯ್ಯ ಅರ್ಜಿಯನ್ನ ಈಗ ಕೋರ್ಟ್ ವಜಾ ಮಾಡಿದೆ. ಹಾಗಾದ್ರೆ ಮುಂದೆ ಏನು ಅನ್ನುವಂತ ಪ್ರಶ್ನೆ. ಈಗ ಸಿದ್ದರಾಮಯ್ಯ ಅರ್ಜಿ ಇದೆಯಲ್ಲ, ಕೋರ್ಟ್ ವಜಾ ಮಾಡಿರುವಂಥದ್ದು ಸಿದ್ದರಾಮಯ್ಯ ಸಲ್ಲಿಸಿರುವಂತ ಅರ್ಜಿ ವಜಾ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅರ್ಜಿ ವಜಾ ಆಗಿರುವಂಥದ್ದು ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯಗೆ ಬಿಗ್ ಶಾಕ್ ಇದೆ. ಸಿದ್ದರಾಮಯ್ಯ ಅವರ ಅರ್ಜಿ ವಜಾ ಮಾಡಿದೆ ಕೋರ್ಟ್. ಸಿದ್ದರಾಮಯ್ಯಗೆ ಕೋರ್ಟ್ ಈಗ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಮುಂದೆ ಏನು ಅನ್ನುವಂತ ಪ್ರಶ್ನೆ. ಈಗ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ದೀವಿ. ಆದ್ರೆ ಇಲ್ಲಿ ಈಗ ಬರ್ತಾ ಇರುವಂತ ಮಾಹಿತಿ, ಸಿದ್ದರಾಮಯ್ಯ ಅವರ ಅರ್ಜಿ ಕೋರ್ಟ್ ವಜಾ ಮಾಡಿದೆ. ಅಂದ್ರೆ ಮುಂದೆ ಏನು ಅನ್ನುವಂಥದ್ದು. ಈಗ ರಾಜ್ಯಪಾಲರ ತನಿಖೆ ಆದೇಶವನ್ನ ಇಲ್ಲಿ ಕೋರ್ಟ್ ಎತ್ತಿ ಹಿಡಿದಿರುವಂಥದ್ದು. ಸಿಎಂ ವಿರುದ್ಧ
ಪ್ರಾಸಿಕ್ಯೂಷನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಲ್ಲಿಸಿರುವಂತಹ ಅರ್ಜಿ ವಜಾ ಆಗಿದೆ. ಸಿಎಂ ಸಿದ್ದರಾಮಯ್ಯಗೆ ತನಿಖೆಯ ಸಂಕಷ್ಟ ಎದುರು ಆಗುವಂತ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ. ರಾಜ್ಯಪಾಲರ ತನಿಖೆ ಆದೇಶವನ್ನ ಇಲ್ಲಿ ಕೋರ್ಟ್ ಎತ್ತಿ ಹಿಡಿದಿರುವಂತದ್ದು. ಗವರ್ನರ್ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಎಫ್ಐಆರ್ ದಾಖಲಾಗತ್ತಾ? ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗತ್ತಾ? ಭಿಕ್ಷಾಕ್ಕೆ ಎದುರಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಸಿಎಂ ಸಿದ್ದರಾಮಯ್ಯ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಇಲ್ಲಿ ರಾಜ್ಯಪಾಲರ ಪರವಾಗಿ ಆದೇಶ ಬಂದಿದೆ. ಸಿಎಂ ಸಿದ್ದರಾಮಯ್ಯ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿರುವಂತದ್ದು. ಸೊ ಹಂಗಾಗಿ ತನಿಖೆಗೆ ಹೈಕೋರ್ಟ್ ಇವತ್ತು ವಿಚಾರಣೆ ಆಯಿತು. ಸಿದ್ದರಾಮಯ್ಯ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ, ತನಿಖೆಗೆ ಆದೇಶ ಕೊಟ್ಟಿದೆ. ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಹೈಕೋರ್ಟ್ ಅಸ್ತು ಹೊಂದಿರುವಂತದ್ದು. ಸೊ ಈಗ ಮುಂದೆ ಏನು, ಮುಂದೆ ಇರುವಂತ ಪ್ರಶ್ನೆ, ಈಗ ಮುಂದೆ ಇರುವಂತ ಸವಾಲುಗಳೇನು ಸಿದ್ದರಾಮಯ್ಯ ಅವರಿಗೆ ಅಂತೇಳಿ. ಸಿಎಂ ಸಿದ್ದರಾಮಯ್ಯ ಅವರು ಸಲ್ಲಿಸಿರುವಂತ ಅರ್ಜಿಯ ವಿಚಾರಣೆ ಈಗ ಕೋರ್ಟ್ ವಜಾ ಮಾಡಿರುವಂಥದ್ದು. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ರಾಜ್ಯಪಾಲರ ಪರವಾಗಿ ಆದೇಶ, ಅಂದ್ರೆ ತನಿಖೆ ಆಗಲಿ ಅಂತೇಳಿ. ಗವರ್ನರ್ ಆದೇಶವನ್ನ ಇಲ್ಲಿ ರಾಜ್ಯಪಾಲರು, ಅಂದ್ರೆ ರಾಜ್ಯಪಾಲರ ಆದೇಶ ಏನಿದೆ ಅಲ್ಲ, ಅದನ್ನ ಎತ್ತಿ ಹಿಡಿದಿರುವಂಥದ್ದು ಕೋರ್ಟ್. ನಿಜವಾಗ್ಲೂ ಕೂಡ ಇನ್ನು ಮೇಲೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಶುರುವಾಗತ್ತೆ. ರಾಜೀನಾಮೆ ಕೊಡ್ತಾರ, ಕೊಡಲೇಬೇಕು ಅಂತೇನಿಲ್ಲ ಕಾನೂನು ಪ್ರಕಾರವಾಗಿ, ಆದರೆ ಹೈಕಮಾಂಡ್ ಸುಮ್ಮನೆ ಇರಬೇಕಲ್ಲ. ಸೊ ಮುಂದೆ ಏನು ಅಂತೇಳಿ, ಈಗ ರಾಜ್ಯದ ಈ ಕಾಂಗ್ರೆಸ್ ನಾಯಕರ ಒಳಗನೆ ಈಗ ಚರ್ಚೆ ಆಗತ್ತೆ. ಈಗ ಮುಂದಿನ ಸಿಎಂ ಯಾರು ಅನ್ನುವಂಥ ಚರ್ಚೆ ಶುರುವಾಗತ್ತೆ. ಕಾನೂನು ಪ್ರಕಾರ ರಾಜೀನಾಮೆ ಕೊಡಲೇಬೇಕು ಅಂತೇನಿಲ್ಲ, ಆದರೆ ಹೈಕಮಾಂಡ್ ಸುಮ್ಮನೆ ಇರೋದಿಲ್ಲ. ಪಬ್ಲಿಕ್ ಸರ್ವೆಂಟ್ ವಿರುದ್ಧ ದೂರು ನೀಡಲು 17A ಕಡ್ಡಾಯ ಅಂತ ಹೇಳಿರುವಂಥದ್ದು ತೀರ್ಪು. ಪಬ್ಲಿಕ್ ಸರ್ವೆಂಟ್ ವಿರುದ್ಧ ದೂರು ನೀಡಲು 17A ನಿರ್ಣಯ ಏನಿದೆಯಲ್ಲ, ಪ್ರಾಸಿಕ್ಯೂಷನ್ ಏನು ಕೊಟ್ಟಿದೆಯಲ್ಲ ಅದು ಕಡ್ಡಾಯ ಅಂತ ಹೇಳಿದೆ. ಸೊ ಇಲ್ಲಿ ಸಿಎಂಗೆ ಭಿಕ್ಷಾ, ಮುಂದೆ ಏನು ಅಂಥೇಳಿ, ರಾಜಕೀಯ ಬೆಳವಣಿಗೆ ಏನಾಗತ್ತೆ ಅನ್ನುವಂಥ ಕುತೂಹಲ. ಈಗ ದೂರುದಾರರು ಹೇಳ್ತಾ ಇದ್ರು ನಮ್ಮ ಪರವಾಗಿ ಆದೇಶ ಬರುವಂಥ ಸಾಧ್ಯತೆ ಇದೆ ಅಂಥೇಳಿ. ಅವ್ರು ಹೇಳ್ದಂಗೆ ಹೈಕೋರ್ಟ್ ಈ ರೀತಿಯ ಆದೇಶವನ್ನು ಕೊಟ್ಟಿರುವಂಥದ್ದು, ಸಿದ್ದರಾಮಯ್ಯ ಅರ್ಜಿ ವಜಾ ಆಗಿದೆ, ಅಂದರೆ ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿದಿರುವಂಥದ್ದು. ಆದೇಶಕ್ಕೆ ತಡೆ ನೀಡುವಂತೆ ಸಿಎಂ ಪರ ವಕೀಲರು ಮನವಿಯನ್ನು ಮಾಡಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಮನವಿಯನ್ನು ಹೈಕೋರ್ಟ್ ಕೂಡ ತಿರಸ್ಕರಿಸಿದೆ. ರಾಜಕೀಯ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಇತ್ತೀಚೆಗೆ ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತಲ್ಲ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಾದ ನಂತರ ನಾನು ಸಿಎಂ ನೀನು ಸಿಎಂ ಅನ್ನುವಂಥ ಚರ್ಚೆಗಳು ಜೋರಾಗ್ತಾ ಇತ್ತು, ಕುರ್ಚಿಯ ಕಾಳಗ ಜೋರಾಗಿತ್ತು. ಈಗ ಇನ್ಮೇಲೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನ ಇಲ್ಲಿ ಕೋರ್ಟ್ ಎತ್ತಿ ಹಿಡಿದಿರುವಂಥದ್ದು, ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೋರ್ಟ್ ಎತ್ತಿ ಹಿಡಿದಿರುವಂಥದ್ದು. ರಾಜ್ಯಪಾಲರ ಪರವಾಗಿ ಆದೇಶ ಇದೆ, ರಾಜ್ಯಪಾಲರ ಕ್ರಮ ಸೂಕ್ತ ಆಗಿದೆ ಅಂತ ಹೈಕೋರ್ಟ್ ಹೇಳಿರುವಂಥದ್ದು. ಈಗ ಮೂಡಾ ಹಗರಣ ಸಿದ್ದರಾಮಯ್ಯಗೆ ಉರುಳಾಗತ್ತಾ, ಆಗುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದೆ. ರಾಜ್ಯಪಾಲರ ಪ್ರಾಸಿಕ್ಯೂಷನನ್ನು ಪ್ರಶ್ನಿಸಿರುವಂಥ ಅರ್ಜಿ ಇದೆಯಲ್ಲ, ಅಂದರೆ ಸಿದ್ದರಾಮಯ್ಯ ಸಲ್ಲಿಸಿರುವಂಥ ಅರ್ಜಿಯನ್ನು ವಜಾ ಮಾಡಲಾಗಿದೆ. ಬಟ್ ಇಲ್ಲಿ ರಾಜ್ಯಪಾಲರ ಪರವಾಗಿ ಸೂಕ್ತವಾಗಿದೆ, ತನಿಖೆ ಆಗಲಿ ಅನ್ನುವಂಥ ಆದೇಶ. ಈಗೇನು ತನಿಖೆ ಆಗತ್ತೆ, ತನಿಖೆ ಹಂತದಲ್ಲಿ ಏನು ಮಾಡಬೇಕು, ರಾಜೀನಾಮೆ ಕೊಡಲೇಬೇಕು ಅಂತೇನಿಲ್ಲ, ಆದರೆ ವಿಪಕ್ಷದವರು ಬಿಡಬೇಕಲ್ಲ. ಈಗ ವಿಪಕ್ಷದವರಿಗೆ ಒಂದು ಅಸ್ತ್ರ ಸಿಕ್ಕಿದಂಗೆ, ಈಗ ರಾಜೀನಾಮೆನ ಕೊಡಲೇಬೇಕು. ನೀವು ರಾಜೀನಾಮೆ ಕೊಟ್ಟಿಲ್ಲ ಅಂತಂದರೆ ನಿಮ್ಮದೇ ಸರ್ಕಾರ ಇರುತ್ತೆ, ನೀವು ಆಡಳಿತದಲ್ಲಿದ್ದರೆ ತನಿಖೆ ಹೇಗಾಗತ್ತೆ ಅನ್ನುವಂಥ ಪ್ರಶ್ನೆ. ಈಗ ಕಾನೂನು ಪ್ರಕಾರ ಈ ರೀತಿಯಾಗಿ ಆದೇಶ ಬಂದರೂ ಕೂಡ ರಾಜೀನಾಮೆ ಕೊಡಬೇಕು ಅಂತೇಳಿ ಏನಿಲ್ಲ, ಆದರೆ ವಿಪಕ್ಷ ಹೇಳುವಂಥದ್ದು ಸಹಜವಾಗಿ ಜನರಿಗೆ ಅನುಮಾನ ಪ್ರಶ್ನೆ ಬರುವಂಥದ್ದು ಏನು ಅಂತಂದರೆ, ಸಿಎಂ ಅಧಿಕಾರದಲ್ಲೇ ಇದ್ದು ತನಿಖೆ ಆದರೆ ತನಿಖೆ ಹೇಗಾಗತ್ತೆ ಅಂಥೇಳಿ ಅನುಮಾನ ಬರುತ್ತೆ. ಹಂಗಾಗಿ ಅನಿವಾರ್ಯವಾಗಿ ರಾಜೀನಾಮೆ ನೀಡುವಂಥ ಸಾಧ್ಯತೆ ಇದೆ. ಮುಂದಿನ ಸಿಎಂ ಯಾರು ಅನ್ನುವಂಥ ಪ್ರಶ್ನೆ ಈಗ. ಈಗ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ.
ಇವತ್ತು ಆದೇಶ ಏನು ಬಂದಿದೆಯಲ್ಲ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ತನಕ ಹೋಗ್ತಾರೆ ಸಿದ್ದರಾಮಯ್ಯವರು. ಅಲ್ಲಿಯೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು, ಅದು ಕೂಡ ಅವಕಾಶ ಇರುತ್ತೆ. ಆದರೆ ಅಲ್ಲಿಯ ತನಕ ರಾಜಕೀಯ ಬೆಳವಣಿಗೆ ಅಂದರೆ ಒಳಗೆ ನಡೀತಾ ಇದೆಯಲ್ಲ ಅದು ಬೇರೆ ರೀತಿಯ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಪ್ರಾಸಿಕ್ಯೂಷನ್ ಅನುಮತಿಯನ್ನು ಇಲ್ಲಿ ಹೈಕೋರ್ಟ್ ಎತ್ತಿ ಹಿಡಿದಿರುವಂಥದ್ದು, ಹಂಗಾಗಿ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗಿದೆ, ಮೂಡ ಸಂಕಷ್ಟ ಅಂತ ಎದುರಾಗಿದೆ. ಸಿ ಎಂ ಸಿದ್ದರಾಮಯ್ಯಗೆ ಮೂಡ ಹಗರಣ ಉರುಳಾಗುವಂಥ ಎಲ್ಲ ಸಾಧ್ಯತೆ ಇದೆ. ಖಾಸಗಿ ದೂರುದಾರರೇ ಅನುಮತಿಯನ್ನು ಕೊಡಬಹುದು ಅನ್ನುವಂಥ ಆದೇಶ, ಅಂದರೆ 17A ಅಡಿಯಲ್ಲಿ ಅನುಮತಿಯನ್ನು ಕೋರಿದ್ದು ಸರಿ ಇದೆ ಅಂತೇಳಿ. ಬಟ್ ಸಿದ್ದರಾಮಯ್ಯ ಪರ ವಕೀಲರು ವಾದವನ್ನು ಮಾಡಿದರು ಇದು ಸರಿಯಲ್ಲ ಅಂತ. ಬಟ್ ಇದು ಸರಿ ಅಂತ ಹೈಕೋರ್ಟ್ ಕೊಟ್ಟಿದೆ ಈಗ ಆದೇಶ. ಅಂದರೆ ಜನಸಾಮಾನ್ಯರು ರಾಜ್ಯಪಾಲರಿಗೆ 17A ಅಡಿಯಲ್ಲಿ ದೂರನ್ನು ಕೊಡಬಹುದು ಅನ್ನುವಂಥ ಪ್ರಶ್ನೆ ಇತ್ತು. ಈ ಪ್ರಶ್ನೆಗೆ ಹೈಕೋರ್ಟ್ ಉತ್ತರ ಕೊಟ್ಟಿದೆ, ಕೊಡಬಹುದು ಅಂಥೇಳಿ. ವಾದ ಪ್ರತಿವಾದ ಇದೇ ಆಗಿತ್ತು. 30 ಗಂಟೆಗಳ ಕಾಲ ನ್ಯಾಯಪೀಠ ವಾದವನ್ನು ಕೇಳಿಸ್ಕೊಂಡಿತ್ತು 30 ಗಂಟೆಗಳ ಕಾಲ. ಇವತ್ತು ಅದರ ತೀರ್ಪು ಬಂತು, 17A ಅಡಿಯ ಆದೇಶ ಸರಿ ಇದೆ, ಸಮರ್ಪಕವಾಗಿದೆ ಅಂತ ಆದೇಶಕ್ಕೆ ಏನು ಮನವಿಯನ್ನು ಮಾಡಿದ್ರಲ್ಲ, ಇದು ಆದೇಶ ಸರಿಯಲ್ಲ, 17A ಅಡಿಯಲ್ಲಿ ಅನುಮತಿ ಕೊಡಬಾರ್ದಾಗಿತ್ತು ಅಂತೇಳಿ. ಬಟ್ ಅದು ಸರಿ ಇದೆ ಅಂತ ಈಗ ಕೋರ್ಟ್ ಹೇಳಿದೆ. ಹಂಗಾಗಿ ರಾಜ್ಯಪಾಲರ ಪರವಾಗಿ ಇಲ್ಲಿ ಹೈಕೋರ್ಟ್ ಕೊಟ್ಟಿರುವಂಥ ಆದೇಶ ಇದು. ಈಗ ಏನೇ ಇದ್ದರೂ ಕೂಡ ಸಿದ್ದರಾಮಯ್ಯ ಸಲ್ಲಿಸಿರುವಂಥ ಅರ್ಜಿಯ ವಜೆ ಆಗಿದೆ. ಬಟ್ ಈಗೇನು, ಮುಂದೆ ಏನು ಅನ್ನುವಂಥ ಪ್ರಶ್ನೆ ಈಗ ಮುಂದೆ ಏನು ಮಾಡ್ಬೋದು, ಸಿದ್ದರಾಮಯ್ಯ ಅವರ ಮುಂದೆ ಇರುವಂಥ ಸವಾಲುಗಳೇನು. ಇಲ್ಲಿ ಗವರ್ನರ್ ಅವರ ಆದೇಶವನ್ನು ಎತ್ತಿ ಹಿಡಿದಿರುವಂಥದ್ದು. ಬಟ್ ಈಗ ರಾಜಕೀಯ ಬೆಳವಣಿಗೆ ಎಲ್ಲಿ ಹೋಗುತ್ತೆ, ಏನು ಮಾಡ್ತಾರೆ ಈಗ ಎಲ್ಲರೂ ಹೇಳಿದರು. ಒಂದು ವಿಚಾರವನ್ನು ಹೇಳಿಬಿಡ್ತೀನಿ, ಸಿ ಎಂ ಸಿದ್ದರಾಮಯ್ಯ ಪರವಾಗಿ ಆರಂಭದಲ್ಲಿ ಪ್ರಾಸಿಕ್ಯೂಷನ್ಗೆ ಏನು ಅನುಮತಿ ಕೊಟ್ಟರಲ್ಲ ಆವಾಗ 136 ಶಾಸಕರು ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿದರು. ಇವಾಗ ಅದು ಭಾಳ ಕಷ್ಟ ಆಗತ್ತೆ, ಇವಾಗ ಬರೋದು ಭಾಳ ಕಷ್ಟ. ಈಗ 136 ಶಾಸಕರೇನು ಇದ್ರಲ್ಲ, ನಾವು ನಿಮ್ಮ ಜೊತೆಗೆ ಬಂಡೆ ಅಂತ ಇರ್ತೀವಿ ಅಂತೇಳಿ. ಬಟ್ ಇವತ್ತು ಅಂದರೆ ಸಿದ್ದರಾಮಯ್ಯ ಪರವಾಗಿ ನಿಲ್ಲೋದು ಭಾಳ ಕಷ್ಟ ಈಗ, ಯಾಕಂದರೆ ಈಗ ಆದೇಶ ಬಂದುಬಿಟ್ಟಿದೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ರಾಜೀನಾಮೆ ಕೊಡುವಂಥ ಸಂದರ್ಭ ಇದು ಅಂಥೇಳಿ. ಹಂಗಾಗಿ ಈಗ 136 ಶಾಸಕರು ಅವ್ರ ಪರವಾಗಿ ನಿಲ್ತಾರ ಗೊತ್ತಿಲ್ಲ, ಬಟ್ ನಿಲ್ಲೋದು ಭಾಳ ತೀರಾ ಕಡಿಮೆ, ತೀರಾ ಅಂದರೆ ತೀರಾ ಕಡಿಮೆನೇ. ಸೊ ಹಂಗಾಗಿ ಸಿದ್ದರಾಮಯ್ಯಗೆ ಸಂಕಷ್ಟ. ತಮ್ಮ ರಾಜಕೀಯ ಜೀವನದಲ್ಲಿ ಮೊದಲ ಬಾರಿ ಇಂತಹ ಪ್ರಕರಣವನ್ನು ಎದುರಿಸ್ತಾ ಇರುವಂಥದ್ದು, ಮೊಟ್ಟ ಮೊದಲ ಬಾರಿಗೆ ಮೂಡಾ ಪ್ರಕರಣದಲ್ಲಿ ಸಿಲುಕಿಕೊಂಡ್ರು. ಬಟ್ ಈಗ ಸಿದ್ದರಾಮಯ್ಯಗೆ ಈ ರೀತಿಯ ಸಮಸ್ಯೆ ಎದುರಾಗಿದೆ. ಸಿದ್ದರಾಮಯ್ಯ ಅವರಿಗೆ ಸುಪ್ರೀಂ ಕೋರ್ಟ್ ತನಕ ಹೋಗ್ತಾರೆ, ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ತನಕ ಹೋಗ್ತಾರೆ. ಆದರೆ ಈಗ ಮುಂದೆ ಏನು ಅನ್ನುವಂಥೇಳಿ, ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ಬರ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಸಹಜವಾಗಿ ಚರ್ಚೆ ಆಗತ್ತೆ ಕಾನೂನಿನ ಹೋರಾಟ ಮುಂದೆ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ. ನಾನು ಬೆಳಗ್ಗೆನೆ ಹೇಳಿದೆ, ಇಡೀ ರಾತ್ರಿ ಬಹುಶಃ ಸಿದ್ದರಾಮಯ್ಯ ಅವರಿಗೆ ನಿದ್ದೆ ಬರಲಿಲ್ಲ ಅನ್ಸತ್ತೆ, ಬಂದಿಲ್ಲ ಅನ್ಸತ್ತೆ ಅಂತೇಳಿ. ಯಾಕಂದ್ರೆ ಆ ರೀತಿಯ ಟೆನ್ಷನ್ ಈ ಪ್ರಕರಣ ಇತ್ತು, ಅವರಿಗೂ ಗೊತ್ತಿತ್ತು ಅಂತ ಅನ್ಸತ್ತೆ ಮೇಲ್ನೋಟಕ್ಕೆ, ನನ್ನ ಪರವಾಗಿ ಆದೇಶ ಬರೋದಿಲ್ಲ ಅಂತೇಳಿ. ಬಟ್ ಈಗ ಹಂಗೆ ಆಯಿತು. ಈಗ ಕಾವೇರಿ ನಿವಾಸದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಬರ್ತಾ ಇದ್ದಾರೆ, ಎಲ್ಲ ನಾಯಕರು ಭೇಟಿಯಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ, ವಕೀಲರ ಜೊತೆ ಚರ್ಚೆ ಆಗತ್ತೆ, ಮುಂದೆ ಕಾನೂನಿನ ಹೋರಾಟ ಹೇಗಿರಬೇಕು ಅನ್ನೋದ್ರ ಬಗ್ಗೆ. ಈಗ ಹೈಕೋರ್ಟಲ್ಲಿ ಆದೇಶ ಅಂತೂ ಬಂದಾಯಿತು, ಅದು ಸಿದ್ದರಾಮಯ್ಯ ವಿರುದ್ಧವಾಗಿ. ಈಗ ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕು, ಅಲ್ಲಿ ವಿಚಾರಣೆ ಆಗತ್ತೆ. ಆದರೆ ಇಲ್ಲಿ ವಿಪಕ್ಷದವರಿಗೆ ಅಂದರೆ BJP ಮತ್ತು JDS ನಾಯಕರಿಗೆ ಒಂಥರ ಅಸ್ತ್ರ ಸಿಕ್ಕಿದಂಗೆ, ಅಂದರೆ ಅವರ ಹೋರಾಟ ಏನಿತ್ತಲ್ಲ, ಪಾದಯಾತ್ರೆ ಏನು ಮಾಡಿದ್ರಲ್ಲ, ಆ ಪಾದಯಾತ್ರೆಗೆ ಸಹಜವಾಗಿ ಅದಕ್ಕೆ ಸಿಕ್ಕಿರುವಂಥ ಜಯ ಇದು ಅಂಥೇಳಿ ಅವರು ಅಂದ್ಕೊಂಡಿರ್ತಾರೆ. ಯಾರೆಲ್ಲ ಪಾದಯಾತ್ರೆಯನ್ನು ಮಾಡಿದ್ರಲ್ಲ ಅವರು,
ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಢ ಸಂಕಷ್ಟ ಈಗ ಎದುರಾಗುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಈಗಿರುವಂತದ್ದು ಹೈಕಮಾಂಡ್ ಇದರ ಬಗ್ಗೆ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತ ಕುತೂಹಲ. ಹೈಕಮಾಂಡ್ ಏನ್ ಹೇಳಬಹುದು? ಇಲ್ಲ, ನಮ್ಮ ನಾಯಕರ ಪರವಾಗಿ ನಾವು ಇದ್ದೀವಿ ಅಂತ ಹೇಳ್ತಾರ, ಅಥವಾ ಫೋನ್ ಮಾಡಿ ಮೆಸೇಜ್ ಮುಖಾಂತರ ರಾಜೀನಾಮೆ ಕೊಟ್ಬಿಡಿ, ಅದು ತನಿಖೆಗೆ ಇರಲಿ, ತನಿಖೆ ಮಾಡಲಿ ಅಂತ ಹೇಳ್ತಾರ, ಅಥವಾ ಸುಪ್ರೀಂ ಅಲ್ಲಿ ಕೂಡ ಒಂದು ಅವಕಾಶ ಇದೆಯಲ್ಲ, ಸುಪ್ರೀಂ ಕೋರ್ಟ್ ತನಕ ನೋಡೋಣ ಅಂತೇಳಿ ಆ ರೀತಿಯ ಯೋಚನೆಗಳು ಇರುತ್ತಾ? ಈ ರೀತಿಯ ಪ್ರಶ್ನೆಗಳು ಈಗ ಸಿದ್ದರಾಮಯ್ಯ ವಿರುದ್ಧವಾಗಿ ಆದೇಶ ಬಂದ ತಕ್ಷಣ ರಾಜೀನಾಮೆಯನ್ನು ಕೊಡಲೇಬೇಕು ಅಂತೇನಿಲ್ಲ, ಕಾನೂನು ಪ್ರಕಾರ ರಾಜೀನಾಮೆ ಕೊಡಲೇಬೇಕು ಅಂತೇನಿಲ್ಲ. ಆದರೆ ಒಂದು ಥಾಟ್, ಈ ರೀತಿಯ ಸಮಸ್ಯೆ ಇದೆ, ಈ ರೀತಿ ಅವರ ವಿರುದ್ಧ ತನಿಖೆ ಆಗ್ತಾ ಇದೆ ಅಂತ ಹೇಳಿದಾಗ, ಅವರು ಅಧಿಕಾರದಲ್ಲಿದ್ದಾಗ ತನಿಖೆ ಹೆಂಗೆ ಸರಿಯಾಗತ್ತೆ ಅನ್ನೋದು ಪ್ರಶ್ನೆ ಇರುತ್ತೆ. ಹಂಗಾಗಿ ಅನಿವಾರ್ಯವಾಗಿ ಬೇಸರದಿಂದ ರಾಜೀನಾಮೆ ನೀಡುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಬಟ್ ಇದಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋದು ಈಗಿರುವಂಥದ್ದು. DCM DK ಶಿವಕುಮಾರ್ ಹೇಳ್ತಾ ಇದ್ರು, ಬಂಡೆಯಂತೆ ನಾವು ನಿಮ್ಮ ಹಿಂದೆ ಇರ್ತೀವಿ ಅಂತೇಳಿ. ಇವತ್ತು ನಿಲ್ತಾರ ಈ ಒಂದು ಆದೇಶ ಬಂದಾದ ನಂತರ ಗೊತ್ತಿಲ್ಲ. ಬಟ್ ಇಲ್ಲಿ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗಿರುವಂಥದ್ದು, ರಾಜ್ಯಪಾಲರ ನಿರ್ಧಾರ ಸರಿ ಇದೆ ಅಂಥೇಳಿ ಆದೇಶ ಬಂದಿದೆ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ರಾಜ್ಯಪಾಲರು ಏನು ಕೊಟ್ಟಿದ್ರಲ್ಲ ಅವರ ಆದೇಶ ಇದೆ. ಅಂದರೆ ರಾಜ್ಯಪಾಲರು ಕೊಟ್ಟಿದ್ದು ತೀರ್ಪಲ್ಲ, ಅದು ರಾಜ್ಯಪಾಲರು ಕೊಟ್ಟಿದ್ದು ಹಂಗಿದೆ, ಎರಡು ಕಡೆಯಿಂದ ದೂರು ಬಂದಿದೆ, ತನಿಖೆ ಆಗಬೇಕು ಅಂತೇಳಿ ಕೋರ್ಟ್ಗೆ ಹೋದರು. ಕೋರ್ಟ್ ಏನು ಹೇಳಿತು, ಆಗಲಿ ತನಿಖೆ ಆಗಲಿ ಅಂತ ಕೋರ್ಟ್ ಆದೇಶ ಕೊಟ್ಟಿದೆ ಅಷ್ಟೇ, ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಬಟ್ ಈಗೇನು ಸುಪ್ರೀಂ ಕೋರ್ಟ್ ತನಕ ಸಿದ್ದರಾಮಯ್ಯ ಹೋಗೋಕ್ಕೆ ಅವಕಾಶ ಇರುತ್ತೆ, ಅಲ್ಲಿ ಹೋಗ್ತಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಈಗ ತನಿಖೆ ಆಗಬೇಕಲ್ಲ, ತನಿಖೆಗೆ ಈಗ ಅನುಮತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯವರು ತನಿಖೆಗೆ ಸಹಕರಿಸಬೇಕು. ಈಗ ಒತ್ತಡ ಹೆಂಗಿರುತ್ತೆ, BJPಯ ನಾಯಕರು JDSನ ನಾಯಕರು ಏನು ಮಾಡ್ತಾರೆ, ಅವರ ವಿರುದ್ಧ ತನಿಖೆಗೆ ಅವಕಾಶ ಕೊಟ್ಟಿದ್ದಾರೆ, ತನಿಖೆ ಆಗಲಿ, ಅಲ್ಲಿಯ ತನಕ ನೀವು ರಾಜೀನಾಮೆ ನೀಡಿ ಅಂತೇಳಿ. ಈಗ ದೆಹಲಿಯ CM ಏನು ಮಾಡಿದರು, ಜೈಲಿನಲ್ಲೇ ನಿಂತ್ಕೊಂಡೇ ಅಲ್ಲೇ ಇದ್ದೇ ರಾಜ್ಯವನ್ನು ನಡೆಸ್ತಾ ಇದ್ದು. ಅಂದರೆ CM ಅವರು ರಾಜೀನಾಮೆಯನ್ನು ಕೊಡಲಿಲ್ಲ, ಅವರ ಮೇಲೆ ಸಾಕಷ್ಟು ಆರೋಪ ಬಂದರೂ ಕೂಡ ಜೈಲಿಗೆ ಹೋಗಿದ್ರು, ಜೈಲಿಗೆ ಹೋಗಿದ್ರು, ಅಲ್ಲೂ ಕೂಡ ಅವರು ಆಡಳಿತವನ್ನು ನಡೆಸಿದರು. ಬಟ್ ಇಲ್ಲಿ ಹಂಗೆ ಆಗೋದಿಲ್ಲ, ಕಾಂಗ್ರೆಸ್ಗೆ ಹೈಕಮಾಂಡ್ ಇದೆ, ಹಂಗಾಗಿ ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕು. ಅಲ್ಲಿ ಏನಾಯಿತು, ಅರವಿಂದ್ ಕೇಜ್ರಿವಾಲ್ದು ಅವ್ರು ಹೇಳ್ದಂಗೆ ಅರವಿಂದ ಹ್ಞೂ ಅಂದ್ರೆ ಓಕೆ, ಇಲ್ಲ ಅಂದರೆ ಇಲ್ಲ, ಆ ರೀತಿಯಾಗಿತ್ತು. ಬಟ್ ಇಲ್ಲಿ ಹಂಗಿಲ್ಲ, ಏನೇ ಇದ್ರೂ ಕೂಡ ಇಲ್ಲಿ ಸಿದ್ದರಾಮಯ್ಯ ಅವರೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಆಮೇಲೆ ಒಂದು ವಿಚಾರ, ಈ ಪ್ರಕರಣದಲ್ಲಿ ಗಟ್ಟಿಯಾಗಿ ರಾಹುಲ್ ಗಾಂಧಿ ಅವರು ಎಲ್ಲೂ ಮಾತಾಡಿಲ್ಲ, ನಾವು ಸಿದ್ದರಾಮಯ್ಯ ಪರವಾಗಿ ನಿಲ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಹಂಗಾಗಿ ಈಗಿರುವಂಥ ಅನುಮಾನ, ನೆಕ್ಸ್ಟ್ CM ಯಾರು ಅಂಥೇಳಿ ಈಗ ಸಹಜವಾಗಿ ಆ ಪ್ರಶ್ನೆ ಬರುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಚರ್ಚೆ ಆಗ್ತಿತ್ತಲ್ಲ, ಅಂದರೆ ನಮ್ಮ ನಾಯಕರು CM ಆಗಿರಬೇಕು, ಇವರೇ CM ಅಂಥೇಳಿ, ಅದು ಇನ್ನೂ ಜಾಸ್ತಿ ಆಗತ್ತೆ. ಈಗ 136 ಶಾಸಕರ ಬೆಂಬಲ ಏನಿದೆಯಲ್ಲ, ಈಗ 136 ಶಾಸಕರು ಬರೋದಿಲ್ಲ ನನ್ನ ಪ್ರಕಾರ. ಎಸ್, ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹೈಕೋರ್ಟ್ ಲಾಯರ್ ಆಗಿರುವಂತಹ ಸುನಿಲ್ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ಈಗ ಸಿದ್ದರಾಮಯ್ಯ ವಿರುದ್ಧವಾಗಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು, ಮುಂದೆ ಏನು ಮಾಡಬಹುದು ಸರ್, ಮುಂದೆ ಏನು ಪ್ರೊಸೆಸ್ ಹೆಂಗಿರುತ್ತೆ ಸರ್ ಸಿದ್ದರಾಮಯ್ಯ ಅವರಿಗೆ? ಹೌದು, ಸಿದ್ದರಾಮಯ್ಯನವ್ರ ವಿರುದ್ಧ ಒಂದು ಆದೇಶ ಬಂದಿರುವಂಥದ್ದು ಅದು ಅತಿ ದೊಡ್ಡ ಶಾಕಿಂಗ್ ನ್ಯೂಸ್ ಅದು ಅವ್ರಿಗೆ. ಮತ್ತು ಈಗ ಆಲ್ರೆಡಿ ಸ್ಪೆಷಲ್ ಕೋರ್ಟ್ನಲ್ಲಿ ಅವ್ರ ವಿರುದ್ಧ ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಾಕಿ ಇರೋದ್ರಿಂದ, ಈ ಸಿದ್ದರಾಮಯ್ಯನವ್ರ ವಿರುದ್ಧ ಪ್ರಕರಣ ಕ್ಯಾನ್ಸಲ್ ಆಗಿರೋದ್ರಿಂದ ಹೈಕೋರ್ಟ್ ಕೊಟ್ಟಂತ ತಡೆ ಆಜ್ಞೆ ಈಗ ಇಮಿಡಿಯೇಟ್ ಆಗಿ ವೆಕೆಟ್ ಆಗುತ್ತೆ. ಸೊ ಹೈಕೋರ್ಟ್ ಕೊಟ್ಟಂತ ತಡೆಯಾಜ್ಞೆ ವೆಕೆಟ್ ಆಗಿರೋದ್ರಿಂದ ಅಲ್ಲಿ ಏನ್ ಮಾಡ್ತಾರೆ, ಲೋಕಲ್ ಕೋರ್ಟ್ ನಲ್ಲಿ ಮ್ಯಾಜಿಸ್ಟ್ರೇಟ್ ಅವ್ರು ಏನ್ ಮಾಡ್ತಾರೆ, ಕೊಟ್ಟಿರುವಂತ ಮೆಟೀರಿಯಲ್ ಇರುವಂತ ಕಂಪ್ಲೇಂಟ್ ಅನ್ನ ನೋಡಿ ಸಿದ್ದರಾಮಯ್ಯನವ್ರ ವಿರುದ್ಧ FIR ಮಾಡ್ಲಿಕ್ಕೆ ಡೈರೆಕ್ಷನ್ ಕೊಡುವಂತ ಸಾಧ್ಯತೆ ಇದೆ. ಅವಾಗ ಮುಖ್ಯಮಂತ್ರಿಗಳ ಮೇಲೆ ಏನಾದ್ರೂ ಒಂದು ಪಕ್ಷ FIR ರಿಜಿಸ್ಟ್ರೇಷನ್ ಆಯ್ತು ಅನ್ನೋದಾದ್ರೆ ಅವಾಗ ನೈತಿಕತೆ ಹೊತ್ತು ಖಂಡಿತವಾಗ್ಲೂ ಅವರು ರಾಜೀನಾಮೆ ಕೊಡುವಂತ ಪ್ರಸಂಗ ಕೂಡ ಬರುತ್ತೆ. ಸಿದ್ದರಾಮಯ್ಯನವ್ರಿಗೆ ಈಗ ಇನ್ನೊಂದು ಆಯ್ಕೆ ಏನಪ್ಪ ಅಂದ್ರೆ, ಇಮಿಡಿಯೇಟ್ ಆಗಿ ಅವರು ಸುಪ್ರೀಂ ಕೋರ್ಟ್ ಅಪೀಲ್ ಅನ್ನ ಹಾಕಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನ ಚಾಲೆಂಜ್ ಮಾಡಿ ಮತ್ತು ಹೈಕೋರ್ಟ್ ಆದೇಶವನ್ನ ಇಮಿಡಿಯೇಟ್ ಆಗಿ ಅವರು ತಡೆಯಾಜ್ಞೆಯನ್ನು ತಗೋಬೇಕು. ತಡೆಯಾಜ್ಞೆ ಒಂದು ಪಕ್ಷ ಸುಪ್ರೀಂ ಕೋರ್ಟ್ ಎಂಟರ್ಟೈನ್ ಮಾಡಿ ತಡೆಯಾಜ್ಞೆ ಕೊಡ್ತು ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಅದಕ್ಕೊಂದು ಅವ್ರು ಒಂದು ನಿಟ್ಟುಸಿರು ಬಿಟ್ಟು ಅಂತ ಪರಿಸ್ಥಿತಿ ಬರ್ತದೆ. ಒಂದು ಪಕ್ಷ ಸುಪ್ರೀಂ ಕೋರ್ಟ್ ಅದನ್ನ ತಡೆಯಾಜ್ಞೆ ಕೊಟ್ಟಿಲ್ಲ ಅನ್ನೋದಾದ್ರೆ
ಖಂಡಿತವಾಗ್ಲೂ ಅವ್ರ ಮೇಲೆ FIR ರಿಜಿಸ್ಟರ್ ಆಗುತ್ತೆ. ಎಲ್ಲ ಅಪೋಸಿಷನ್ ಪಾರ್ಟಿ ಮತ್ತೆ ಎಲ್ಲರೂ ಕೂಡ ರಾಜೀನಾಮೆಗೆ ಪಟ್ಟಿ ಹಿಡಿತಾರೆ, ಅವ್ರು ಖಂಡಿತವಾಗ್ಲೂ ರಾಜೀನಾಮೆ ಕೊಡಬೇಕಾಗಿರುವಂತ ಪರಿಸ್ಥಿತಿ ಕೂಡ ಬಂದ್ಬಿಟ್ಟು. ಸರಿ, ಈಗ ಕೋರ್ಟ್ ಆದೇಶ ಕೊಟ್ಟಾದ್ಮೇಲೆ ತಡೆಯಾಜ್ಞೆನು ಕೊಡಬಹುದಾ? ಆ ತರ ಇರತ್ತ? ಅದೇ ಕೋರ್ಟ್ ತಡೆಯಾಜ್ಞೆ ಕೊಡೋದಿಲ್ಲ. ಸುಪ್ರೀಂ ಕೋರ್ಟ್ ಈಗ ಇಲ್ಲಿ ಹೈಕೋರ್ಟ್ ಕೊಟ್ಟಾದ್ಮೇಲೆ ಸುಪ್ರೀಂ ಕೋರ್ಟ್ ಕಡೆಯಿಂದ ತಡೆಯಾಜ್ಞೆ ಬರುತ್ತಾ? ಹೇಗೆ ಕೊಡ್ಬೋದು? ನೀವು ಸುಪ್ರೀಂ ಕೋರ್ಟ್ಗೆ ಇಮಿಡಿಯೇಟ್ ಆಗಿ ಅಪೀಲ್ ಅನ್ನು ಹಾಕಿ, ಹೈಕೋರ್ಟ್ ಕೊಟ್ಟಂತ ಆದೇಶದಲ್ಲಿ ತಪ್ಪಿದೆ, ಹೈಕೋರ್ಟ್ ಅವರು ಅನೇಕ ಅಂಶಗಳನ್ನ ಗಣನೆ ತಗೊಂಡಿಲ್ಲ, ಗವರ್ನರ್ ಅವರು ಕೊಟ್ಟಂತ ಸ್ಯಾಂಕ್ಷನ್ ಅಲ್ಲಿ ಕಾನೂನು ಬಾಹಿರವಾಗಿ ಪೊಲಿಟಿಕಲ್ ಕಾನ್ಸ್ಪಿರಸಿಯಿಂದ ಕೊಟ್ಟಿದ್ದಾರೆ, ನನಗೆ ಅನ್ಯಾಯ ಆಗಿದೆ, ನನ್ನ ವಿರುದ್ಧ ಯಾವುದೇ ಹಳೆ ಪ್ರಕರಣ ಯಾವುದೂ ಇಲ್ಲ, ನಾನು ಸತ್ಯವಂತ ಚಾರಿತ್ರೆಯಿಂದ ಬಂದವನು, ನನ್ನ ಇಳಿಸ್ಲಿಕ್ಕೋಸ್ಕರನೇ ಈ ತರ ನನ್ನ ಮೇಲೆ ಒಂದು ರಾಜಕೀಯ ಒಂದು ಪಿತೂರಿಯನ್ನು ಮಾಡಿದ್ದಾರೆ ಅಂತ ಹೇಳಿ ಅನೇಕ ಗ್ರೌಂಡ್ ಗಳನ್ನ ಸುಪ್ರೀಂ ಕೋರ್ಟ್ ಮುಂದೆ ತಗೊಂಡು ಹೋದಾಗ ಸುಪ್ರೀಂ ಕೋರ್ಟ್ ಅದನ್ನ ಸ್ಟೇ ಕೊಡುವಂತದ್ದು ಬಿಡೋದು ಅಲ್ಲಿ ನ್ಯಾಯಾಧೀಶರ ವಿವೇಚನೆ ಬಿಟ್ಟು ವಿಚಾರ. ಅಂದ್ರೆ ಇಲ್ಲಿ ಸರ್, ಈಗ ಅಂದ್ರೆ ಈಗ FIR ಮಾಡ್ಕೊಂಡೆ ತನಿಖೆ ಮಾಡ್ಲಿಕ್ಕೆ ಮುಂದಾಗ್ತಾರ ಹೇಗೆ ಅಂತ ಹೇಳಿ? ಈಗ FIR ಮಾಡಿದ್ರೆ ಖಂಡಿತ ಖಂಡಿತ ನೀವ್ ಹೇಳಿ ಸತ್ಯ, ಅದು ಯಾವುದೇ ತನಿಖೆ ಶುರು ಮಾಡ್ಬೇಕಾದ್ರೆ FIR ರಿಜಿಸ್ಟ್ರೇಷನ್ ಆದ ನಂತರನೇ ತನಿಖೆ ಶುರು ಆಗುತ್ತೆ. ವಿತೌಟ್ FIR ತನಿಖೆ ಶುರು ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಪಬ್ಲಿಕ್ ಸರ್ವೆಂಟ್ಸ್ ಅಂತ ಬಂದಾಗ ಮುಖ್ಯಮಂತ್ರಿಗಳು ಪಬ್ಲಿಕ್ ಸರ್ವೆಂಟ್ ಇರೋದ್ರಿಂದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿನಲ್ಲಿ ಸೆಕ್ಷನ್ 19 ಅಡಿನಲ್ಲಿ ಇವ್ರಿಗೊಂದು ಪ್ರೊಟೆಕ್ಷನ್ ಇರುತ್ತೆ. ಏನಂದ್ರೆ ಇವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೋ, ಅಪಾಯಿಂಟಿಂಗ್ ಅಥಾರಿಟಿ ಇರ್ತಾರೋ, ಅವ್ರು ಇವ್ರಿಗೆ ಒಂದು ಪರ್ಮಿಷನ್ ಕೊಡಬೇಕು. ಗವರ್ನರ್ ಅಪಾಯಿಂಟ್ಮೆಂಟ್ ಅಥಾರಿಟಿ ಇರೋದ್ರಿಂದ ಗವರ್ನರ್ ಅವರು ಇವ್ರ ಮೇಲೆ FIR ರಿಜಿಸ್ಟ್ರೇಷನ್ಗೆ ಅಥವಾ ತನಿಖೆ ಮಾಡ್ಲಿಕ್ಕೆ ಒಂದು ಪರ್ಮಿಷನ್ ಕೊಡಬೇಕಿತ್ತು. ಗವರ್ನರ್ ಅವರು ತನಿಖೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಆ ತನಿಖೆ ಕೊಟ್ಟಿದ್ದ ತಪ್ಪು ಅಂತ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಚಾಲೆಂಜ್ ಮಾಡಿದಾಗ ಹೈಕೋರ್ಟ್ ಕೂಡ ಅದನ್ನ ವಜಾ ಮಾಡಿದೆ. ಹಾಗಾಗಿ ಇಮಿಡಿಯೇಟ್ ಆಗಿ ಲೋವರ್ ಕೋರ್ಟ್ ನಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ FIR ದರ್ಜನೆಗೆ ಒಂದು ಆದೇಶ ಕೊಡುವಂತ ಸಾಧ್ಯತೆ ಇರುತ್ತೆ. ಅದ್ರ ಬೇಸಿಸ್ ಮೇಲೆ FIR ಆಗುತ್ತೆ, FIR ಆಯ್ತು ಅನ್ನೋದಾದ್ರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತದೆ, ರಾಜೀನಾಮೆ ಕೊಡಬಹುದು ಅನ್ನೋ ಪರಿಸ್ಥಿತಿ ಕೂಡ ಬರ್ತದೆ. ಸರ್, ಇನ್ನೊಂದು ವಿಚಾರ, ಈಗ ಈ 17A ಅಡಿಯಲ್ಲಿ ರಾಜ್ಯಪಾಲರಿಗೆ ಜನಸಾಮಾನ್ಯರ ದೂರನ್ನು ಕೊಡಬಹುದು, ಅದೇ ಈಗ ಕರೆಕ್ಟ್ ಅಂತ ಈಗ ಹೈಕೋರ್ಟ್ ಹೇಳಿರುವಂತದ್ದು. ಏನಾಗುತ್ತೆ, ಜನಸಾಮಾನ್ಯರಿಗೆ ಈಗ ಮುಖ್ಯಮಂತ್ರಿಗಳ ಮೇಲೆ ಅಥವಾ ಸಚಿವರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತ ಬಂದಾಗ ಅವ್ರಿಗೆ ಬೇರೆ ಎಲ್ಲೂ ಹೋಗ್ಬೇಕು ಅಂತ ಆಪ್ಷನ್ ಇಲ್ಲ, ರಾಜ್ಯಪಾಲರಿಗೆ ಕೊಡ್ಬೇಕು ಅವ್ರು ಹೋಗಿ. ಯಾಕಂದ್ರೆ ಇವ್ರು ಪಬ್ಲಿಕ್, ಈಗ ಫಾರ್ ಎಕ್ಸಾಂಪಲ್ ಪೊಲೀಸ್ ಅಧಿಕಾರಿ ಅಂದ್ರೆ ಪೊಲೀಸ್ ಅಧಿಕಾರಿ ಅಂದ್ರೆ ಹಿರಿಯ ಅಧಿಕಾರಿ ಕೊಡ್ತೀರಿ, MLA ಅಂತ MLA ಅಂತ ಬಂದಾಗ ನೀವು ಸ್ಪೀಕರ್ ಅವರು ಕೊಡ್ಬೋದು, ಬರೀ ಮುಖ್ಯಮಂತ್ರಿ ಅಂತ ಬಂದಾಗ ಮುಖ್ಯಮಂತ್ರಿಗಳ ಮೇಲೆ ಇರುವಂತವ್ರು ಗವರ್ನರ್ ಒಬ್ರೆ. ಹಾಗಾಗಿ ಜನಸಾಮಾನ್ಯರು ಕೂಡ ಕಂಪ್ಲೇಂಟ್ ಅನ್ನ ಕೊಡ್ಬೋದು. ಆ ಕಂಪ್ಲೇಂಟ್ ಅನ್ನ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡುವಂತದ್ದು ಆ ಗವರ್ನರ್ ಅವರ ವಿವೇಚನೆ ಬಿಟ್ಟು ವಿಚಾರ. ಗವರ್ನರ್ ಅವರು ಕೂಡ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡ್ತಾರೆ, ಮಾಡಿಬಿಟ್ಟು ನಿಜವಾಗ್ಲೂ ಇದ್ರಲ್ಲಿ ಮೆಟೀರಿಯಲ್ ಇದೆ, ಈ ಬಂದಂತ ಕಂಪ್ಲೇಂಟ್ಗೆ ಇನ್ವೆಸ್ಟಿಗೇಷನ್ ಖಂಡಿತ ಬೇಕು ಅಂತ ಗವರ್ನರ್ ಮನಸ್ಸಿಗೆ ಬಂತು ಅನ್ನೋದಾದ್ರೆ ಖಂಡಿತವಾಗ್ಲೂ ಅವರು ತನಿಖೆಗೆ ಅವಕಾಶ ಕೊಡ್ಬೋದು. ಹಾಗೇನೆ ಗವರ್ನರ್ ಅವರು ಮುಖ್ಯಮಂತ್ರಿಗಳ ವಿರುದ್ಧ ಇರುವಂತ ಪ್ರಕರಣದಲ್ಲಿ ನಿಜವಾಗ್ಲೂ ಇದರಲ್ಲಿ ಏನೋ ಮೆಟೀರಿಯಲ್ ಇದೆ, ತನಿಖೆಗೆ ಅರ್ಹವಾದಂತ ಪ್ರಕರಣ ಇದು ಅಂತ ಹೇಳಿ ತನಿಖೆಗೆ ಇವರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈಗ ಆ ಅವಕಾಶದ ಮೇಲೆ ಹೈಕೋರ್ಟ್ ವಜಾ ಮಾಡಿರೋದ್ರಿಂದ FIR ಆಗುವಂತ ಸಾಧ್ಯತೆ ಬಹಳಷ್ಟಿದೆ. ಥ್ಯಾಂಕ್ ಯು ಸರ್, ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.